ಕೆ ಸಿ ಟಿ ಕ್ಯಾಂಡಿಡೇಟ್ಗೆ ಕೆ ಇಂದ ಒಂದು ಹೊಸ ಅಪ್ಡೇಟ್ನ ಬೀಳಾಗಿದೆ ಸೊ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಕೆ ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡ್ ಕೌನ್ಸಿಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಎಂಟ್ರಿ ಮಾಡೋಕ್ಕೆ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ನೇ ಕೊಟ್ಟಿರ್ತಾರೆ ಹಾಗೆಯೇ ಇವಾಗ ನಮಗೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದಲ್ಲ ಸೊ ಅದಕ್ಕೋಸ್ಕರ ನಮಗೆ ಈ ಒಂದು ರೌಂಡ್ದು ರಿಸಲ್ಟ್ ಕೂಡ ಪೋಸ್ಟ್ಪೋನ್ ಆಗ್ಬೋದಾ ಅಂತ ಡಿಸ್ಕಸ್ ಮಾಡೋಣ ಸೊ ಇವಾಗ ನಮಗೆ ಅಬ್ಸೆಂಟ್ ಮಾಡೋಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿರೋದು ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ಲೆವೆನ್ ಎ ಎಮ್ ಅವರಿಗೆ ಟೈಮಿಂಗ್ನ ಕೊಟ್ಟಿರ್ತಾರೆ ಸೊ ಹಾಗಾಗಿ ಇವಾಗ ನೀವು ಇಂಜಿನಿಯರಿಂಗ್ ಆಗಿರ್ಬೋದು ಆರ್ಕಿಟೆಕ್ಚರ್ ಅಗ್ರಿಕಲ್ಚರ್ ವೆಟರ್ನರಿ ಫಾರ್ಮ್ಸಿ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ಗೋಸ್ಕರ ಆಪ್ಷನ್ ಎಂಟ್ರಿನ ಮಾಡ್ಬೋದು ಸೊ ಬಿ ಎನ್ ವೈಸ್ ಕೋರ್ಸ್ನ ನಿನ್ನೆ ಅಪ್ಡೇಟ್ ಮಾಡಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೋಸ್ಕರ ಸೊ ಯಾರಿಗಾದರೂ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇದ್ದರೆ ಆಪ್ಷನ್ ಎಂಟ್ರಿನ ಮಾಡಬಹುದು ಅದಾದಮೇಲೆ ನೆಕ್ಸ್ಟ್ ಬರೋದು ಯಾರಿಗಾದರೂ ಕ್ಯಾಂಡಿಡೆಡ್ಗೆ ಫಸ್ಟ್ ರೌಂಡಲ್ಲಿ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಆಗಿರ್ಬೋದು ಯಾವುದಾದ್ರೂ ಸೆಟಲ್ಮೆಂಟ್ ಆಗಿದ್ದು ಅವರು ಆ ಒಂದು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಆಲ್ರೆಡಿ ನೀವು ಅಡ್ಮಿಷನ್ನ ತೊಗೊಂಡಿದ್ದರೂ ಕೂಡ ಇವಾಗ ಕ್ಯಾನ್ಸಲ್ ಮಾಡ್ಕೋಬೋದು ಸೊ ಟ್ವೆಂಟಿ ಥರ್ಡ್ ಸೆಪ್ಟೆಂಬರ್ ನಿಮಗೆ ಲಾಸ್ಟ್ ಡೇಟ್ನ ಕೊಟ್ಟಿರ್ತಾರೆ ಸೊ ಒಂದು ವೇಳೆ ನೀವು ಈ ಒಂದು ಡೇಟ್ ಒಳಗಡೆ ಸೀಟನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮಗೆ ಓನ್ಲಿ ಫೈವ್ ತೌಸಂಡ್ ಅಮೌಂಟ್ ಅಷ್ಟೇ ಡಿಡಕ್ಟ್ ಮಾಡ್ಕೊತಾರೆ ಮತ್ತು ಎಲ್ಲ ಅಮೌಂಟ್ನ ನಿಮಗೆ ರಿಫಂಡ್ ಮಾಡ್ತಾರೆ ಸೊ ಯಾರಾದ್ರೂ ಇಂಥ ಕ್ಯಾಂಡಿಡೇಟ್ ಇದ್ದರೆ ಈ ಒಂದು ಡೇಟ್ ಒಳಗಡೆ ಸೀಟನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಬಟ್ ನೀವು ಆಮೇಲೆ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಆಗಲ್ಲ ಸೊ ಒಂದೇಳೆ ನೀವು ಆಮೇಲೆ ಸೀಟ್ನ ಕ್ಯಾನ್ಸಲ್ ಮಾಡ್ಕೋತೀವಿ ಅಂದರೆ ಕೆ ಎದವರು ನಿಮ್ಮ ಫುಲ್ ಅಮೌಂಟ್ನ ತಗೋತಾರೆ ಮತ್ತು ಕಾಲೇಜವರು ಕೂಡ ನಿಮಗೆ ಫುಲ್ ಕೋರ್ಸ್ದು ಫೀನ ಪೇ ಮಾಡೋಕ್ಕೆ ಹೇಳ್ಬೋದು ಸೊ ಹಾಗಾಗಿ ಇವಾಗಲೇ ಇದ್ರ ಬಗ್ಗೆ ಯೋಚನೆ ಮಾಡಿ ನಿಮಗೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇದ್ದರೆ ಕಂಟಿನ್ಯೂ ಮಾಡ್ಬೋದು ಬಟ್ ಒಂದು ವೇಳೆ ಕ್ಯಾನ್ಸಲ್ ಮಾಡ್ಕೋಬೇಕಂತ ಅನಿಸಿದ್ರೆ ಸೊ ಇಲ್ಲಿ ಕೊಟ್ಟಿರೋ ಡೇಟ್ ಒಳಗಡೆ ನೀವು ಕೆ ಎ ಆಫೀಸ್ ಬೆಂಗಳೂರಿಗೆ ಹೋಗಿ ಸೀಟನ್ನ ಕ್ಯಾನ್ಸಲ್ ಮಾಡ್ಕೋಬೋದು ಸೊ ಇವಾಗ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಕ್ಯಾಂಡಿಡೇಟ್ ಅಷ್ಟೇ ಸೀಟ್ನ ಕ್ಯಾನ್ಸಲ್ ಮಾಡಿಕೊಳ್ಳಕ್ಕೆ ಅವಕಾಶ ಇರುತ್ತೆ ಬಟ್ ಸೆಕೆಂಡ್ ಎಕ್ಸ್ ರೌಂಡಲ್ಲಿ ಯಾರಿಗೆ ಸೀಟಲ್ಮೆಂಟ್ ಆಗಿರುತ್ತೆ ಅವರು ಕ್ಯಾನ್ಸಲ್ ಮಾಡಿಕೊಳಕ್ಕೆ ಅವಕಾಶ ಇರಲ್ಲ ಸೊ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಯಾವ ಸೀಟಲ್ಮೆಂಟ್ ಆಗುತ್ತೆ ಅದೇ ಕಾಲೇಜ್ ಹೋಗಿ ಕಂಪಲ್ಸರಿಯಾಗಿ ಅಡ್ಮಿಷನ್ನ ತೊಗೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಯಾವ ಕಾಲೇಜ್ ಬೇಕು ಅಥವಾ ಯಾವ ಕಾಲೇಜಿಗೆ ಜಾಯ್ನ್ ಆಗಿ ಇಷ್ಟ ಇರುತ್ತೆ ಅದಷ್ಟೇ ಕಾಲೇಜ್ನ ಆಪ್ಷನ್ ಎಂಟ್ರ್ ಮಾಡೋಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಯಾವುದೇ ಚಾಯ್ಸಸ್ನ ಎಂಟ್ರ್ ಮಾಡೋಕ್ಕೆ ಆಗೋಲ್ಲ ಸೊ ಹಾಗಾಗಿ ಇದ್ರಿಗೆ ಒಂದು ಸಲ ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಆಪ್ಷನ್ ಎಂಟರ್ ಮಾಡಿ ಸೊ ಇದುವರೆಗೆ ನಮಗೆ ಎಲ್ಲ ಗೊತ್ತಾಯಿತು ಹಾಗೆಯೇ ನೆಕ್ಸ್ಟ್ ಬರೋದು ಇವಾಗ ನಮಗೆ ಆಪ್ಷನ್ ಅಬ್ಸೆಂಟ್ರಿ ಮಾಡೋಕ್ಕೆ ಡೇಟ್ನ ಎಕ್ಸ್ಚೇಂಜ್ ಮಾಡಿದಲ್ಲ ಸೊ ಹಾಗಾಗಿ ಇವಾಗ ನಮಗೆ ರಿಸಲ್ಟ್ ಕೂಡ ಪೋಸ್ಟ್ಪೋನ್ ಆಗ್ಬೋದು ಅಂತ ಡಿಸ್ಕಸ್ ಮಾಡೋದಾದರೆ ಸೊ ಇದಕ್ಕೆ ನನ್ನ ಆನ್ಸರ್ ಇರೋದು ಎಸ್ ಅಂತ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇವಾಗ ನಮಗೆ ಅಬ್ಸೆಂಟ್ರಿ ಮಾಡೋಕ್ಕೆ ಡೇಟ್ನ ಎಕ್ಸ್ಚೇಂಜ್ ಮಾಡಿದಲ್ಲ ಸೊ ಹಾಗಾಗಿ ಇವಾಗ ನಮಗೆ ರಿಸಲ್ಟ್ ಕೂಡ ಪೋಸ್ಟ್ಪೋನ್ ಆಗ್ಬೋದು ಸೊ ಇದಕ್ಕೋಸ್ಕರ ನಾವು ಡಿಸ್ಕಸ್ ಮಾಡೋಕ್ಕೆ ಪ್ರಿಯರ್ಸ್ ನೋಟಿಫಿಕೇಷನ್ನ ರೆಫರ್ ಮಾಡ್ಕೋಬೋದು ಸೊ ಫಸ್ಟಿಗೆ ಏನು ನಮಗೆ ಶೆಡ್ಯೂಲ್ನ ಬಿಟ್ಟಿದ್ರು ಸೆಕೆಂಡ್ ಎಕ್ಷನ್ ಒಂದು ಕೌನ್ಸಲಿಂಗ್ಗೋಸ್ಕರ ಸೊ ಇಲ್ಲಿ ನಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟ್ವೆಂಟಿ ಸೆಕೆಂಡ್ ಲಾಸ್ಟ್ ಡೇಟ್ ಆಗಿತ್ತು ಮತ್ತು ಹಾಗೆಯೇ ನಮಗೆ ರಿಸಲ್ಟ್ನ ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ಗೆ ಬಿಡ್ತು ಅಂತ ಹೇಳಿದರು ಸೊ ಇಲ್ಲಿ ಒಂದು ದಿನ ಗ್ಯಾಪ್ ಇದೆ ಸೊ ಹಾಗಾಗಿ ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟ್ವೆಂಟಿ ತರ್ಡ್ ಲಾಸ್ಟ್ ಡೇಟ್ ಆಗಿದ್ದರೆ ನಮ್ಮದು ರಿಸಲ್ಟು ಟ್ವೆಂಟಿ ಫೋರ್ಗೆ ಬರ್ಬೋದು ಸೊ ಇವಾಗ ನೀವೇನೋ ಆಪ್ಷನ್ ಎಂಟ್ರಿ ಮಾಡ್ತಿರಲ್ಲ ಸೊ ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ನಿಮಗೆ ಸೀಟ್ನ ಪ್ರೊಸೆಸ್ ಮಾಡೋಕ್ಕೆ ಒಂದಿನ ಟೈಮಿಂದ ತೊಗೋತಾರೆ ಆದ ನಂತರ ನಮಗೆ ಸೀಟ್ ಎಲಮೆಂಟ್ನ ಮಾಡುತ್ತೆ ಅಥವಾ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟಾಗಿ ಬಂದು ಇವಾಗ ಏನೋ ಪೋಸ್ಟ್ ಲೆಲ್ಮೆಂಟ್ ಪ್ರೊಸೀಜರ್ ಇರ್ತಲ್ಲ ಸೊ ಅದೆಲ್ಲ ಪ್ರೊಸೆಸ್ ಇವಾಗ ಚೇಂಜ್ ಆಗುತ್ತೆ ಸೊ ನಿಮಗೆ ರಿವರ್ಸ್ ಇಡೋಲ್ಲ ಇನ್ನೊಮ್ಮೆ ಬಿಡ್ಬೋದು ಸೊ ಅದನ್ನು ನೋಡ್ಕೊಂಡು ನಿಮಗೆ ಈ ಒಂದು ರೌಂಡಲ್ಲಿ ಯಾವುದೇ ಸೆಟಲ್ಮೆಂಟ್ ಆಗಿದೆ ಸೊ ಯಾವ ಟೈಮಲ್ಲಿ ಏನು ಕೆಲಸನ ಮಕ್ಕಳಕ್ಕೆ ಇರುತ್ತೆ ಸೊ ಅದನ್ನು ಕೊಟ್ಟಿರೋ ಟೈಮಲ್ಲಿ ಕಂಪ್ಲೀಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಸೊ ಇವಾಗ ಈ ವಿ ಈ ಒಂದು ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಯೂಸ್ಫುಲ್ ಆಗ್ಬೋದು ಹಾಗಾಗಿ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿ ಟ್ರೈ ಮಾಡಿ ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡೋ ಒಂದು ಲೈಕ್ ಮಾಡಿ ಕೆ ಕೇ ಕಡೆಯಿಂದ ಮತ್ತೇನಾದರೂ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಬಂದರೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸೋಕ್ಕೆ ಟ್ರೈ ಮಾಡ್ತೀವಿ ಜಾಸ್ತಿ ಪರೋ ಸ್ಟ್ ಶುಡು ಟಾಟಾ